ಕೊಡಗಿನ ಸಾಕಷ್ಟು ಶಾಲೆಗಳಲ್ಲಿ ಕೊರೋನಾ ಸ್ಫೋಟವಾಗ್ತಾ ಇದೆ ಮಹಾಮಾರಿ ಆರ್ಭಟಿಸ್ತಾ ಇದೆ ಇದು ಪೋಷಕರಲ್ಲಿ ತೀವ್ರ ಆತಂಕಕ್ಕೆ ಮಾಡಿರೋದು ಜಿಲ್ಲಾಡಳಿತ ಮಾತ್ರ ಯಾವುದೇ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳದೆ ರಾಶಿಯನ್ನು ತೋರಿಸಿರೋದು ಭಯ ಸೃಷ್ಟಿಸುತ್ತಿದೆ ಈ ಬಗ್ಗೆ ವರದಿ ಇದೆ ನೋಡ್ಕೊಂಡು ಬನ್ನಿ ಕೊಡಗಿನ ಶಾಲೆಗಳಲ್ಲಿ ಕರೋನಾ ಟೆನ್ಷನ್ ಸ್ಕೂಲ್ಗಳಲ್ಲಿ ಕರೋನಾ ಬಂದರೂ ಜಿಲ್ಲಾಡಳಿತ ಡೋಂಟ್ ಕೇರ್ ಕೊಡಗು ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿನ ಪ್ರಮಾಣ ಮಿತಿ ಮೀರಿದೆ ಕಳೆದ ಒಂದು ವಾರದ ಹಿಂದೆಯಷ್ಟೇ ಐವತ್ತರಿಂದ ಎಂಬತ್ತು ಪ್ರಕರಣಗಳು ದಾಖಲಾಗ್ತಾ ಇದ್ದ ಕೊಡಗಲ್ಲಿ ಈಗ ನಿತ್ಯ ನಾಲ್ನೂರಕ್ಕೂ ಹೆಚ್ಚು ಪ್ರಕರಣ ದಾಖಲಾಗ್ತಾ ಇದೆ ಪಾಸಿಟಿವಿಟಿ ದರ ಶೇಕಡಾ ಹತ್ತರಷ್ಟು ಮೀರಿದೆ ಅದರಲ್ಲೂ ಕಳೆದ ಒಂದು ವಾರದಿಂದ ಬರೋಬ್ಬರಿ ಹದಿನೈದಕ್ಕೂ ಹೆಚ್ಚು ಶಾಲೆಗಳಲ್ಲಿ ಇನ್ನೂರ ಮೂವತ್ತು ಮಕ್ಕಳಿಗೆ ಕೋವಿಡ್ ಸೋಂಕು ದೃಢಪಟ್ಟಿದೆ ಒಂದೊಂದು ಶಾಲೆಯಲ್ಲೂ ಹತ್ತರಿಂದ ಮೂವತ್ತು ಮಕ್ಕಳಿಗೆ ಕೋವಿಡ್ ಸೋಂಕು ಒಕ್ಕರಿಸಿದೆ ಇನ್ನು ಮಡಿಕೇರಿ ಮತ್ತು ಸೋಮವಾರಪೇಟೆ ತಾಲೂಕಿನ ಶಾಲಾ ಕಾಲೇಜುಗಳಲ್ಲೇ ವಿದ್ಯಾರ್ಥಿಗಳನ್ನ ಕರೋನಾ ಎಡಬಿಡದೆ ಕಾಡ್ತಾ ಇದೆ ಸೋಮವಾರಪೇಟೆ ತಾಲೂಕಲ್ಲಿ ಕಳೆದ ಒಂದು ವಾರದಲ್ಲಿ ನಾಲ್ಕು ಶಾಲಾ ಕಾಲೇಜಿನ ನೂರ ಐದು ಮಕ್ಕಳಿಗೆ ಕೋವಿಡ್ ಸೋಂಕು ದೃಢಪಟ್ಟಿದರೆ ಮಡಿಕೇರಿ ತಾಲೂಕಿನ ಆರು ಶಾಲಾ ಕಾಲೇಜುಗಳ ತೊಂಬತ್ತೊಂದು ವಿದ್ಯಾರ್ಥಿಗಳಿಗೆ ಕೋವಿಡ್ ಒಕ್ಕರಿಸಿದೆ ಇನ್ನು ವಿರಾಜ್ಪೇಟೆ ತಾಲೂಕಲ್ಲಿ ಐದು ಶಾಲೆಗಳ ಮೂವತ್ ಮೂರು ವಿದ್ಯಾರ್ಥಿಗಳಿಗೆ ಕೋವಿಡ್ ಪಾಸಿಟಿವ್ ಆಗಿದ್ದು ಸರ್ಕಾರ ಕೂಡ ತಾಲೂಕುಗಳನ್ನು ಘಟಕಗಳಾಗಿ ವಿಂಗಡಿಸಿ ಯಾವ ತಾಲೂಕುಗಳಲ್ಲಿ ಹೆಚ್ಚು ಪ್ರಕರಣ ದಾಖಲಾಗ್ತಾ ಇವೆಯೋ ಆ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಿಸುವಂತೆ ತಿಳಿಸಿದೆ ಜಿಲ್ಲೆಯಲ್ಲಿ ಒಂದು ಹದಿನೈದು ಶಾಲೆಗಳಿಗೆ ಪಾಸಿಟಿವ್ಸ್ ಆಗಿದ್ದಾವೆ ಸೊ ಎಲ್ಲ ಸೇರಿ ಟೂ ಹಂಡ್ರೆಡ್ ಟ್ವೆಂಟಿ ಈ ವಾರದಲ್ಲಿ ಅಂದರೆ ಹದಿನೈದನೇ ತಾರೀಕಿಂದ ಇಪ್ಪತ್ತೊಂದರವರು ಹಾಗೂ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಸುಮಾರು ಮೂವತ್ತೈದು ಜನ ಎಮ್ ಬಿ ಬಿ ಎಸ್ ಡಾಕ್ಟರ್ಸ್ಗಳಿಗೆ ಪಾಸಿಟಿವ್ ಬಂದಿದೆ ಹಾಗೂ ನಮ್ಮ ಮೆಡಿಕಲ್ ಸೂಪರ್ಡೆಂಟ್ ಅವ್ರಿಗೆ ಒಂದು ಪಾಸಿಟಿವ್ ಬಂದುಬಿಟ್ಟಿದೆ ಎಲ್ರಿಗೂ ಟೆಸ್ಟ್ ಮಾಡಿ ಎಷ್ಟು ಜನ ಪಾಸಿಟಿವ್ ಇದ್ದಾರ ನೋಡಿಕೊಂಡು ಐಸೋಲೇಟ್ ಮಾಡೋಣ ಅಲ್ಲಿ ಕೋವಿಡ್ ಕೇರ್ ಸೆಂಟ್ರನ್ನ ನೆನ್ನೆ ವಿಸಿಟ್ ಮಾಡಿದ್ವಿ ನಾವು ಅದು ರಜೆ ಈಗ ಮೂರು ದಿನದಿಂದ ಐದು ದಿನದವರೆಗೂ ಕೊಡಿ ಅಂತ ಹೇಳಿದೀವಿ ಬಟ್ ಕೆಲವೆಲ್ಲ ಲೇಟಾಗಿ ಇನ್ಫಾರ್ಮೇಷನ್ ಸಿಕ್ಕೋದ್ರಿಂದ ಟೆಸ್ಟಿಂಗ್ ಲೇಟಾಗಿ ಬರೋದ್ರಿಂದ ಒಂದು ಟೂ ಡೇಸ್ ತ್ರೀ ಡೇಸ್ ಸಿಕ್ಕಿದೆ ಏನು ಈ ಬಗ್ಗೆ ಜಿಲ್ಲಾಡಳಿತದೊಂದಿಗೆ ಚರ್ಚೆ ಮಾಡಿ ನಿರ್ಧರಿಸುವುದಾಗಿ ಶಾಸಕ ಅಪ್ಪ ರಂಜನ್ ಹೇಳಿದ್ದಾರೆ ಆದರೆ ಪೋಷಕರು ಮಾತ್ರ ಆತಂಕವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮಕ್ಕಳಿಗೆ ಹೆಚ್ಚು ಒಮಿಕ್ರಾನ್ ಅಟ್ಯಾಕ್ ಆಗಿದೆ ಅಂತ ಹೇಳುದು ನಮ್ಮ ಗಮನಕ್ಕೆ ಬಂದಿದೆ ಈಗಾಗಲೇ ಸರ್ಕಾರದ ನಿಯಮ ಪ್ರಕಾರ ಇರುವಂತೆ ಎಲ್ಲಿ ಮೋರ್ ದೆನ್ ಟೆನ್ ಸ್ಟೂಡೆಂಟ್ಸ್ಗೆ ಕ್ರೋಮಿ ಕೋವಿಡ್ ಅಟ್ಯಾಕ್ ಆಗಿದೆ ಅಂತ ಶಾಲೆಗಳನ್ನು ಮುಚ್ಚಿ ಕೇಳಿದ್ದಾರೆ ಸ್ಪೋರ್ಟ್ಸ್ ಶಾಲೆಗೂ ಕೂಡ ನಾನು ಮಾತಾಡಿ ಒಂದು ವೀಕ್ ತನಕ ಕ್ಲೋಸ್ ಮಾಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೇವೆ ಅದನ್ನು ಶಾಲೆಯವರು ಮಾಡ್ತಾರೆ ಇಡೀ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಕೂಡ ಮೋರ್ ದೆನ್ ಟೆನ್ ಪರ್ಸೆಂಟಿಗಿಂತ ಜಾಸ್ತಿ ಇದೆ ನಾವು ಸರ್ಕಾರದ ವಿರುದ್ಧವಾಗಿ ತಗೊಳಕ್ಕೆ ಆಗೋದಿಲ್ಲ ಹಾಗಾಗಿ ಸರ್ಕಾರ ತೀರ್ಮಾನವನ್ನು ನೋಡಿ ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಸಚಿವರು ಮತ್ತು ಡಿ ಸಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಕೂತು ಒಂದು ತೀರ್ಮಾನ ಮಾಡೋದು ಕೆಲಸ ಮಾಡ್ತೇವೆ ಒಟ್ನಲ್ಲಿ ಪಾಸಿಟಿವಿಟಿ ದರ ಶೇಕಡಾ ಹತ್ತಕ್ಕಿಂತ ಜಾಸ್ತಿ ಆದರೆ ಶಾಲೆಗಳನ್ನು ಬಂದ್ ಮಾಡಬೇಕು ಅಂತ ಈಗಾಗಲೇ ಸರ್ಕಾರ ಮತ್ತು ತಜ್ಞರ ಸಮಿತಿ ಹೇಳಿತ್ತು ಹೇಗಾಗಿ ಪಾಸಿಟಿವಿಟಿ ದರ ಶೇಕಡಾ ಹತ್ತಕ್ಕಿಂತ ಜಾಸ್ತಿಯಾಗಿರೋ ಕೊಡಗಿನಲ್ಲಿ ಜಿಲ್ಲಾಡಳಿತ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಕಾದ್ ನೋಡಬೇಕು ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿವಿ ಮಡಿಕೇರಿ